ಏನಾದರೂ ಕಾಮಗಾರಿಯನ್ನು ಮಾಡಿ ಅದರಲ್ಲಿ ದುಡ್ಡು ಹೊಡೆದಿದ್ದಾರೆ ಅಂದರೆ ಓಕೆ ಅಪ್ಪ, ಅದರಲ್ಲೇನೋ ಮಾಡಿದ್ದಾರೆ ಅಂತಿದೆ. ಆದರೆ ಇಲ್ಲಿ ಏನೂ ಮಾಡದೇನೆ ದುಡ್ಡು ಹೊಡೆದಿದ್ದಾರೆ. ಎಲ್ಲಿ? ಅದೇ ಬಡವರಿಗೋಸ್ಕರ ತಂದಿರುವಂಥ ಇಂದಿರಾ ಕ್ಯಾಂಟೀನ್. ಪಬ್ಲಿಕ್ ಟಿವಿ ವರದಿ ಬಳಿಕ ಈಗ ಇಂದಿರಾ ಕ್ಯಾಂಟೀನನ್ನು ಆರಂಭಿಸಿದ್ದಾರೆ. ಬಟ್ ನನಗೆ ಇಲ್ಲಿ ಈ ರೀತಿಯಾಗಿ ದುಡ್ಡನ್ನು ಹೊಡೆದಂಥವ್ರಿಗೆ ಏನು ಶಿಕ್ಷೆ ಅನ್ನುವಂಥದ್ದನ್ನು ಫಸ್ಟ್ ಹೇಳಬೇಕು. ಇಂದಿರಾ ಕ್ಯಾಂಟೀನ್ ಬಂದ್ ಆಗಿದೆ 6 ತಿಂಗಳಿಂದ ಅಲ್ಲಿ, ಆದರೂ ದುಡ್ಡನ್ನು ಎತ್ತಿದ್ದಾರೆ. ಸೊ ಅವ್ರಿಗೆ ಏನು ಶಿಕ್ಷೆ ಕೊಡ್ತೀರಾ? ಯಾವ ದಂಡ ಹಾಕ್ತೀರಾ ಇವರಿಗೆ? ಇವ್ರಿಗೆ ಎಷ್ಟು ದಿನ ಜೈಲಿಗೆ ಹಾಕ್ತೀರಾ? ಅವ್ರು ಬಿಟ್ಬಿಟ್ಟು ಇನ್ನೊಬ್ಬರಿಗೆ ಕೊಡ್ತೀವಿ ಅಂತ ಹೇಳ್ತಾರೆ. ಹಾಗಿದ್ದಾಗ 6 ತಿಂಗಳಿಂದ ಅವ್ನು ಪಡ್ಕೊಂಡಿರುವಂಥ ಬಿಲ್ಲು ಅದಕ್ಕೆ 100 ಪಟ್ಟು ವಸೂಲಿ ಮಾಡಬೇಕು ಅವನ ಹತ್ರ. ಯಾರು ಈ ರೀತಿ ಲೆಕ್ಕ ಕೊಟ್ಟಿದ್ದಾನೆ, ಅವನ ಹತ್ರ 100 ಪಟ್ಟು 1000 ಪಟ್ಟನು ಅವನ ಹತ್ರ ವಸೂಲಿ ಮಾಡ್ಕೊಳ್ಳಿ. ಅವಾಗ ದಾರಿಗೆ ಬರ್ತಾರೆ ಈ ರೀತಿಯಾಗಿ ತಪ್ಪಾದಾಗ. 100 ಪಟ್ಟು ಪರ್ಫೆಕ್ಟ್ ಅಂತ ಅನಿಸುತ್ತೆ. ಅದನ್ನು ಬುದ್ಧಿ ಕಲಿಬೇಕು. 6 ತಿಂಗಳಿನಿಂದ ತಿಂಡಿ ಊಟ ಏನು ಕೊಡದೇನೆ ಕೊಟ್ಟಿದ್ದೀವಿ ಅಂತ ಲೆಕ್ಕ ತೋರಿಸ್ಕೊಂಡು ಅದರ ದುಡ್ಡನ್ನು ಪಡ್ಕೊಳ್ತಾನೆ ಅಂತಂದರೆ ಅವನಿಂಥ ಕಚಡ ಇರಬೇಕು ರೀ. ಥೂ, ಯಾವ ಮಟ್ಟಕ್ಕೆ ಹೋಗಿದ್ದಾರೆ ಅಂತ ನೋಡಿ. ದುಡ್ಡು ದುಡ್ಡು ದುಡ್ಡು. ಮೈಸೂರಿನ ಎನ್ ಆರ್ ಕ್ಷೇತ್ರ ವ್ಯಾಪ್ತಿಯಲ್ಲಿರುವಂತಹ ಬನ್ನಿ ಮಂಟಪದ ಬಳಿಯಲ್ಲಿರುವಂತಹ ಈ ಇಂದಿರಾ ಕ್ಯಾಂಟೀನ್ ಮುಚ್ಚಿ ಬರೋಬ್ಬರಿ 5 ತಿಂಗಳ ಮೇಲಾಗಿತ್ತು. ಇವತ್ತು ಇದು ಪುನರಾರಂಭವಾಗ್ತಾ ಇರುವಂಥದ್ದು ಒಂದು ಸಮಾಧಾನ. ಅದಕ್ಕಿಂತಲೂ ಕೂಡ ಮುಖ್ಯವಾಗಿ ನಾನು ನಿಮಗೊಂದು ಲೆಕ್ಕವನ್ನು ತೋರಿಸ್ತೇವೆ. ಈ ಲೆಕ್ಕದ ಪ್ರಕಾರವಾಗಿ ಈ ಒಂದು ಇಂದಿರಾ ಕ್ಯಾಂಟೀನ್ ನಿನ್ನೆ ಇವತ್ತಿನವರೆಗೂ ಕೂಡ ನಡೆದಿದೆ ಅನ್ನುವಂಥ ಲೆಕ್ಕವನ್ನು ಬರೆದಿದ್ದಾರೆ. ಅಲ್ಲಿಗೆ ಇದು ಕಳ್ಳ ಲೆಕ್ಕ ಅನ್ನುವಂಥದ್ರಲ್ಲಿ ಯಾವುದೇ ರೀತಿಯಾದಂತಹ ಅನುಮಾನಗಳು ಬೇಡ. ನೀವು ಗಮನಿಸ್ತಾ ಇದ್ದೀರಿ, 29, 30, 1, 2, 3, 4, 5, 6, 7, 8 ಅಂದರೆ ಪ್ರತಿದಿನವೂ ಹೆಚ್ಚು ಕಡಿಮೆ. ನಾವು ಇಡ್ಲಿ 150 ಜನಕ್ಕೆ ಕೊಟ್ಟಿದ್ದೀವಿ ಅನ್ನುವಂಥದ್ದು, ಇಡ್ಲಿ ರೈಸ್ 20 ಕೆಜಿ ಮಾಡಿದ್ದೀವಿ ಅನ್ನುವಂಥದ್ದು, 5 ಲೀಟ್ರ್ ಚಟ್ನಿ ಮಾಡಿದ್ದೀವಿ ಅನ್ನುವಂಥದ್ದನ್ನ ಈ ರೀತಿಯಾಗಿ ಲೆಕ್ಕವನ್ನು ಬರೀತಾನೆ ಇದ್ದಾರೆ. ತಾವೀಗ ಗಮನಿಸ್ತಾ ಇದ್ದೀರಿ ಅಂದರೆ ಇಲ್ಲಿ 5 ತಿಂಗಳು ಆಗಿ ನಿಂತಿದ್ರೂ ಕೂಡ ಇದು ಪ್ರತಿದಿನವೂ ಕೂಡ ಇಷ್ಟು ಜನ ಊಟ ಮಾಡಿದ್ದಾರೆ, ಇಷ್ಟು ಜನವನ್ನು ತಿಂದಿದ್ದಾರೆ ಎನ್ನುವಂತಹ ಲೆಕ್ಕವನ್ನು ಬರೆದಿರುವಂಥದ್ದು. ತಾವೀಗ ಗಮನಿಸ್ತಾ ಇದ್ದೀರಿ, ಇದು 11ನೇ ತಿಂಗಳದ್ದು, ಇದು 10ನೇ ತಿಂಗಳದ್ದು ಲೆಕ್ಕ. ಇದು ಹೀಗೆ ಪ್ರತಿದಿನವೂ ಕೂಡ ಈ ಕ್ಯಾಂಟೀನ್ ಮುಚ್ಚಿ ಹೆಚ್ಚು ಕಡಿಮೆ 5-6 ತಿಂಗಳಾಗಿದೆ. ಆಗಿದ್ರೂ ಕೂಡ ಇಲ್ಲಿ ನಾವು ಪ್ರತಿದಿನವೂ ಕೂಡ ಇಷ್ಟು ಜನಕ್ಕೆ ಅಡುಗೆನ ಮಾಡಿದ್ದೇವೆ, ಇಷ್ಟು ಪ್ಲೇಟನ್ನು ಮಾಡಿದ್ದೇವೆ ಅನ್ನುವಂತಹ ಲೆಕ್ಕವನ್ನು ಬರೆದಿದ್ದಾರೆ. ಅಲ್ಲಿಗೆ ಇದು ಕಳ್ಳ ಲೆಕ್ಕ ಅನ್ನುವಂಥದ್ರಲ್ಲಿ ಯಾವುದೇ ರೀತಿಯಾದಂತಹ ಅನುಮಾನಗಳೇ ಬೇಡ. ಕ್ಯಾಂಟೀನೇ ನಡೆದೇ ಇದ್ದ ಮೇಲೆ ಇಷ್ಟು ಜನಕ್ಕೆ ಊಟವನ್ನು ಕೊಟ್ಟಿದ್ದೀವಿ, ಇಷ್ಟು ಜನಕ್ಕೆ ಇಷ್ಟು ಪ್ಲೇಟನ್ನು ತಿಂಡಿ ಕೊಟ್ಟಿದ್ದೀವಿ ಅನ್ನುವಂಥ ಲೆಕ್ಕವನ್ನು ಬರೀತಾ ಇದ್ದಾರೆ ಅನ್ನೋದಾದರೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂಥದ್ದು, ಒಂದು ಕಡೆ ಬ್ರೇಕ್ಫಾಸ್ಟ್, ಒಂದು ಕಡೆ ಲಂಚ್, ಇದು ಬ್ರೇಕ್ಫಾಸ್ಟು, ಇದು ಲಂಚ್ದು. ಅಲ್ಲಿಗೆ ಕ್ಯಾಂಟೀನೇ ನಡೆದೇ ಇದ್ದರೂ ಕೂಡ ಇಲ್ಲಿ ತಾವೀಗ ಗಮನಿಸ್ತಾ ಇದ್ದೀರಿ, ಇದು ಹಾಜರಾತಿಯ ಪುಸ್ತಕ ಅಂದರೆ ರಿಜಿಸ್ಟ್ರೇಷನ್ ಪುಸ್ತಕ. ಇದರಲ್ಲಿ ಎಲ್ಲೂ ಕೂಡ ಯಾವುದೇ ರೀತಿಯಂಥ ನಮೂದುಗಳಾಗಿಲ್ಲ. ಇದನ್ನ ಗಮನಿಸ್ತಾ ಇದ್ದೀರಿ, ಆದರೆ ಇಲ್ಲಿ ಮಾತ್ರ ಲೆಕ್ಕ ಇದೆ. ಇದರ ಅರ್ಥ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂಥದ್ದು ಈ ಪುಸ್ತಕದಲ್ಲಿ ಬರೆದಿರುವಂಥದ್ದು ಕಳ್ಳ ಲೆಕ್ಕ. 5 ತಿಂಗಳಾಗಿದೆ ಇಂದಿರಾ ಕ್ಯಾಂಟೀನ್ ಮುಚ್ಚಿ, ಆದ್ರೂ ಕೂಡ ಪ್ರತಿ ಪೇಜ್ನಲ್ಲೂ ಬ್ರೇಕ್ಫಾಸ್ಟ್ ಲಂಚಿನ ವಿವರಗಳನ್ನು ಬರೆದಿದ್ದಾರೆ. ಅಲ್ಲಿಗೆ ಕಳ್ಳ ಬಿಲ್ಲು ಮಾಡೋದಕ್ಕೆ ಈ ಇಂದಿರಾ ಕ್ಯಾಂಟೀನನ್ನು ಬಳಕೆ ಮಾಡ್ಕೊಳ್ತಾ ಇದ್ದಾರಾ? ಏನು ಊಟವನ್ನೇ ಹಾಕದೆ ನಾವು ಬಿಲ್ಲನ್ನು ಮಾಡ್ಕೊಳ್ಳುವಂಥ ವ್ಯವಸ್ಥೆಗಳು ಜಾರಿಯಲ್ಲಿತ್ತ? ಇದು ನಿಂತಿದ್ರೂ ಕೂಡ ಈ ಇಂದಿರಾ ಕ್ಯಾಂಟೀನ್ ಹೆಸರಲ್ಲಿ ಬಿಲ್ ಸ್ಯಾಂಕ್ಷನ್ ಆಗ್ತಾ ಇದೆಯಾ ಅನ್ನುವಂಥದ್ದು ಅನುಮಾನಕ್ಕೀಡು ಮಾಡ್ತಾ ಇದೆ. ಅದಕ್ಕೆ ಕಾರಣ ಇವರು ಬರೆದಿರುವಂತಹ ಲಿಸ್ಟ್ಗಳು. ಇದೇನು ನಾವು ತೋರಿಸ್ತಾ ಇರುವಂಥದ್ದು ಬೇರೆ ಪುಸ್ತಕ ಅಲ್ಲ, ಇದು ಇವರೇ ಇಂದಿರಾ ಕ್ಯಾಂಟೀನ್. ತಾವೀಗ ಗಮನಿಸ್ತಾ ಇದ್ದೀರಿ, ಜೋಡಿ ತೆಂಗಿನ ಮರ ರೋಡ್, ಇಂದಿರಾ ಕ್ಯಾಂಟೀನ್, ವಾರ್ಡ್ 44, ಫುಡ್ ರಿಜಿಸ್ಟರ್ ಬುಕ್. ಇದೇ ಬುಕ್ಕಿನಲ್ಲಿ ಇರುವಂತಹ ಅಂಶಗಳಿದು. ಅಲ್ಲಿಗೆ ಕ್ಲಾರಿಟಿ ಇದೆ, ಇಲ್ಲಿ ಕಳ್ಳ ವ್ಯವಹಾರ ನಡೀತಾ ಇದೆ. ಇದರಲ್ಲಿ ಏನೋ ಇಂದಿರಾ ಕ್ಯಾಂಟೀನ್ ಮುಚ್ಚಿದ್ರೂ ಕೂಡ ಅದರ ಹೆಸರಿನಲ್ಲಿ ಬಿಲ್ಲನ್ನು ಸ್ಯಾಂಕ್ಷನ್ ಮಾಡುವಂಥ ವ್ಯವಸ್ಥೆಗಳನ್ನ ಮಾಡ್ಕೊಳ್ತಾ ಇದ್ದಾರೆ ಅನ್ನುವಂಥದ್ದು ಸ್ಪಷ್ಟವಾಗಿ ಈ ಮೂಲಕವಾಗಿ ಗೊತ್ತಾಗ್ತಾ ಇದೆ. ಈ ರಿಜಿಸ್ಟರ್ ಬುಕ್ಕಿನಲ್ಲೇ ಇದೆಲ್ಲದೂ ಕೂಡ ದಾಖಲಾಗಿದೆ. ಇದರ ಅರ್ಥ ಇದು ಕಳ್ಳ ಬಿಲ್. 5 ತಿಂಗಳಾಗಿದೆ ಈ ಒಂದು ಇಂದಿರಾ ಕ್ಯಾಂಟೀನ್ ಮುಚ್ಚಿ, ಆದರೂ ಕೂಡ ಪ್ರತಿದಿನವೂ ಬೆಳಗ್ಗೆ ಮತ್ತು ಮಧ್ಯಾಹ್ನ ನಾವು ಊಟ ಕೊಟ್ಟಿದ್ದೇವೆ, ತಿಂಡಿ ಕೊಟ್ಟಿದ್ದೇವೆ ಅಂತ ಲೆಕ್ಕ ಬರೆದು ಕಳ್ಳ ಬಿಲ್ಲನ್ನು ಮಾಡ್ಕೊಳ್ಳೋಕ್ಕೆ ಇಂಥ ವ್ಯವಸ್ಥೆಗಳನ್ನು ಕೂಡ ಮಾಡ್ಕೊಂಡಿದ್ದಾರೆ ಅನ್ನುವಂಥ ಅಂಶ ಈಗ ಬಹಿರಂಗವಾಗಿದೆ. ಕ್ಯಾಮ್ರಾ ಪರ್ಸನ್ ಕಾರ್ತಿಕ್ ಜೊತೆ KP ನಾಗರಾಜ್, ಪಬ್ಲಿಕ್ ಟಿವಿ, ಮೈಸೂರು. ಜಸ್ಟ್ ಒಂದು ನಿಮಗೆ ಗ್ಲಾನ್ಸ್ ಎಕ್ಸಾಂಪಲ್ ಹೇಳೋದಾದರೆ, ಒಂದು ದಿನಕ್ಕೆ 300 ನಂಬರ್ಸ್ಗಳು, ಬೆಳಗ್ಗೆ ತಿಂಡಿ 100, ಮಧ್ಯಾಹ್ನ ಊಟ 200 ಆಗಿದೆ, 300 ಪ್ಲೇಟ್ಸ್ಗಳು ಆಗಿದೆ ಅಂತ ಒಂದು ದಿನದ ಲೆಕ್ಕ ಕೊಟ್ಟರು 30,000 ರೂಪಾಯಿ ಆಗೋಯ್ತು ಅವನಿಗೆ. ದಿನಕ್ಕೆ 30,000 ಅಂತಂದರೆ ಒಂದು ತಿಂಗಳಿಗೆ 30 ದಿನಕ್ಕೆ ಎಷ್ಟಾಯಿತು? 9 ಲಕ್ಷ ರೂಪಾಯಿ. ಒಂದೇ ತಿಂಗಳದ್ದು 9 ಲಕ್ಷ ರೂಪಾಯಿ ಆಗೋಯ್ತು.
ಇನ್ನು 6 ತಿಂಗಳದ್ದು, ಅಯ್ಯೋ ಕತೆ.